165 ಹೇಳ್ತಾ ಇದ್ದೀನಿ, ಟ್ರಾನ್ಸ್ಫರ್ ಏನ್ ಚಾರ್ಜಸ್ ಇರಲ್ಲ, ನೋ ಕಮಿಷನ್ ಇರಲ್ಲ ಸರ್. ಸರ್ 145 ಹೇಳ್ತಾ ಇದ್ದೀನಿ ಸರ್, ನಿಮ್ ಕಡೆಯಿಂದ ಕಸ್ಟಮರ್ ಬಂದ್ರೆ 125 ಮಾಡಿಸ್ಕೊಡ್ತೀನಿ ವಿತ್ ಎಫ್ ಸಿ ಟ್ರಾನ್ಸ್ಫರ್ ಎಲ್ಲ ಮಾಡಿಸಿ. ಬನ್ನಿ ಮುಂದೆ ಬನ್ನಿ, ಇನ್ನೊಂದು 5 ಸಾವಿರ ನನ್ನ ಕಡೆಯಿಂದ ನಾನು ಕಮ್ಮಿ ಮಾಡಿಸ್ಕೊಡ್ತೀನಿ ಸರ್. 245 ಹೇಳ್ತಾ ಇದ್ದೀನಿ, 225 ಮಾಡಿಸ್ಕೊಡ್ತೀನಿ ಸರ್, ನಿಮ್ ಕಡೆಯಿಂದ ಕಸ್ಟಮರ್ ಬನ್ನಿ. ಕೆ 2,25,000 ಹೇಳ್ತಾ ಇದ್ದೀನಿ, 2,10,000 ಮಾಡಿಸ್ಕೊಡ್ತೀನಿ ಹೋಗಿ ಸರ್. 2,30,000 ಮಾಡಿಸ್ಕೊಡ್ತೀನಿ ಸರ್, ನಿಮ್ ಕಡೆಯಿಂದ ಕಸ್ಟಮರ್ ಸರ್. ರೌಂಡ್ ಫಿಗರ್ 2,25,000 ಮಾಡಿ ಸರ್, ಹೋಗಿ ಸರ್. 2,10,000 ವಿತ್ ಕೆ ಮಾಡಿಸ್ಕೊಡ್ತೀರಾ? ನಿಮ್ ಕಡೆಯಿಂದ ಬಂದ್ರೆ 2,00,000 ರೌಂಡ್ ಫಿಗರ್ ವಿತ್ ಕರ್ನಾಟಕ ಮಾಡಿಸ್ಕೊಡ್ತೀನಿ ಹೋಗಿ ಸರ್. ಕಟಿಂಗ್ ಇದು ಗಾಡಿಗೆ 3,25,000, ಕಸ್ಟಮರ್ ಬಂದ್ರೆ 300,000 ರೌಂಡ್ ಫಿಗರ್ ಹೋಗಿ ಸರ್. ಓಕೆ, ವಿತ್ ಟ್ರಾನ್ಸ್ಫರ್ ಜೊತೆ ಕೊಡ್ತೀನಿ. ಸೊ ಹಾಯ್ ಎಲ್ಲ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ಏನಪ್ಪ ಇವತ್ತು ಡಿಫ್ರೆಂಟ್ ಲೊಕೇಶನ್ ಅಲ್ಲಿ ಇದ್ದೀನಿ ಅನ್ಕೋಬೇಡ್ರಿ. ಸೊ ಹೊಸ ಶೋರೂಮ್ ಆಗಿದೆ. ಸೊ ಇದು ಆಲ್ಮೋಸ್ಟ್ ಲೈಕ್ ಇಲ್ಲಿ ಬರ್ತಾ ಹಿಂಗೆ ನೋಡಿದೆ, ಈ ಕಡೆ ಒಳ್ಳೆ ಪ್ರೈಸಲ್ಲೂ ಇದೆ. ಸೊ ಅದಕ್ಕೋಸ್ಕರ ಸರ್ ಕೇಳಿದೆ ಈ ಸತಿ ವಿಡಿಯೋ ಮಾಡೋಣ ಅಂತ. ಸೊ ಬನ್ನಿ ಸರ್, ಮಾಡೋಣ ಅಂತಂದ್ರು. ಸೊ ನಮ್ಮ ಜೊತೆ ಫೈಜಾನ್ ಸರ್ ಇದ್ದಾರೆ, ನಮ್ಮ ವೆಲ್ಕಮ್ ಮಾಡ್ಕೊಳ್ಳೋಣ ಸರ್. ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ ಸರ್, ಥ್ಯಾಂಕ್ ಯು ಸರ್. ಹೊಸ ಶೋರೂಮು, ಸೊ ಒಳ್ಳೊಳ್ಳೆ ಪ್ರೈಸಲ್ಲಿ ಕೊಡಿ ಸರ್. ಸರ್ ಓಪನ್ ಪ್ರೈಸ್ ನಿಮ್ಗೆ ಮಾರ್ಕೆಟ್ನಲ್ಲಿ ಫಸ್ಟಿಂದ ನಾವು ಫಸ್ಟ್ ವಿಡಿಯೋ ನಿಮ್ದೇ ಇದು ಇರೋದು. ಹೌದು, ಪ್ರೈಸ್ ನಿಮಗೆ ಹೇಳೋದು ನೀವೇ ಯೋಚನೆ ಮಾಡಬೇಕು. ಏನು ಸರ್ ಪ್ರೈಸ್ ಕೊಡ್ತಾ ಇರೋದು? ನೀವು ಸೇಲ್ ಮಾಡ್ತಾ ಇರೋದು ಏನು, ಕಚ್ರಾ ಪೇಪರ್ ಮಾಡ್ತಾ ಇರೋದು ನೀವೇ ಹೇಳಬೇಕು. ಓಕೆ, ಆ ಥರ ಪ್ರೈಸ್ ಕೊಡ್ತೀನಿ ಇವತ್ತು. ಓಕೆ ನೋಡಿ, ಆಲ್ಮೋಸ್ಟ್ ಲೈಕ್ ಒಳ್ಳೆ ಪ್ರೈಸಲ್ಲೂ ಇದೆ. ಸೊ ವಿಡಿಯೋ ಕೊನೆ ತನಕ ನೋಡಿ. ಸೊ ಸರ್, ಮೇನ್ ಏನಂದ್ರೆ ನಮ್ಮ ಯೂಸ್ಗೆ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ನಿಮಗೆ ಬಜೆಟ್ ಅಂದರೆ 1,00,000 ಇಂದ ಸ್ಟಾರ್ಟ್ ಆಗಿದೆ. ಸೊ ಹೈಯೆಸ್ಟ್ ಅಂದ್ರೆ ಗಂಟೆ ಸಿಗುತ್ತೆ? ಹೈಯೆಸ್ಟ್ ಅಂದ್ರೆ ನಿಮಗೆ 10,00,000-15,00,000 ಸಿಗುತ್ತೆ ಸರ್. 15,00,000 ಹೌದು ಸರ್. ನೋಡಿ, 15,00,000 ತನಕ ಇರುತ್ತೆ. ಯಾವ ಸ್ಟಾರ್ಟಿಂಗ್ ಪೊಸಿಷನ್ ಇದು? ಆದ್ಮೇಲೆ ನಿಮಗೆ ಎಲ್ಲ ಮಾಡೆಲ್ಸ್ ಎಲ್ಲ ಗಾಡಿಗಳು ಸಿಗುತ್ತೆ. ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡಕ್ ಬಂದಾಗ ಫುಲ್ ಸ್ಟಾಕ್ ತುಂಬಾ ಇರಬೇಕು ಸರ್. ಮುಂದೆವರೆಗೂ ಇರುತ್ತೆ. ಓಕೆ, ರೋಡ್ ಸೈಡ್ ಎಲ್ಲ ನೀವೇ ಮಾಡಬೇಕು. ಹಂಗ್ ಮಾಡ್ತೀನಿ ಪಕ್ಕ ಪಕ್ಕ ಸರ್. ನಿಮ್ಗೂ ಅದೇ ತರ ಬಿಸ್ನೆಸ್ ಆಗಲಿ ಅಂತ ನಾನು ಕೇಳ್ಕೊತೀನಿ ಸರ್. ಸರ್, ಆಮೇಲೆ ನಮ್ಮ ವ್ಯೂವರ್ಸ್ಗೆ ಮೇನ್ ಏನಂದ್ರೆ ಲೋನ್ ಅಲ್ಲಿ ನೋಡ್ತಿರ್ತಾರೆ. ಸ್ವಂತರಿಗೆ ಲೋನ್ ಫೆಸಿಲಿಟಿ ಹೆಂಗೆ ಸರ್? ಸರ್, ಲೋನ್ ಅಂದ್ರೆ ಪರ್ಸನಲ್ ಲೋನ್ ಮಾಡಿಸ್ಕೊಡ್ತೀನಿ. ಆಚೆ ಗಾಡಿ ಇದ್ದಾನೆ, ಡೆಲ್ಲಿ ರಿಜಿಸ್ಟ್ರೇಷನ್ ಇಲ್ಲ, ಹರಿಯಾಣ ರಿಜಿಸ್ಟ್ರೇಷನ್ ಕರ್ನಾಟಕ ರಿಜಿಸ್ಟ್ರೇಷನ್ ಇತ್ತಂದ್ರೆ ಆಟೋಮೆಟಿಕ್ ಆಗುತ್ತೆ. ಇಲ್ಲ ಆಚೆ ಗಾಡಿಗೆ ಬೇಕಂದ್ರೆ ಪರ್ಸನಲ್ ಲೋನ್ ಮಾಡಿಸ್ಕೊಡ್ತೀನಿ, ಸ್ಯಾಲ್ರಿ ಬೇಸಿಸ್ ಮಾಡಿಸ್ಕೊಡ್ತೀನಿ. ಅವ್ರದ್ದು ಪ್ರೊಫೈಲ್ ಸಿವಿಲ್ ಎಲ್ಲ ಚೆನ್ನಾಗಿದೆ ಅಂದ್ರೆ ಇದಿಲ್ಲಿ ಅವ್ರಿಗೆ ಲೋನ್ ಆಗುತ್ತೆ, ಲೋನ್ ಮಾಡಿಸ್ಕೊಡ್ತೀನಿ. ಅದನ್ನ ಬೇಕಂದ್ರೆ ನಾವೇ ಮಾಡಿಸ್ಕೊಡ್ತೀನಿ. ಓಕೆ, ಪರ್ಸನಲ್ ಬ್ಯಾಚೆ ಮಾಡ್ಕೊಂಡಿಲ್ಲ, ಆರಾಮಾಗಿ ನೀವೇ ಮಾಡಿಸ್ಕೊಡ್ತೀನಿ. ನಾವೇ ಓಕೆ ನೋಡಿ, ಚೆನ್ನಾಗಿದೆ. ಇನ್ನೊಂದು ಏನೇನು ಹೇಳ್ತೀನಿ ಅಂದ್ರೆ ಸಿವಿಲ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಆಬ್ವಿಯಸ್ಲಿ ನಿಮ್ಗೆ 100% ಕೂಡ ಲೋನ್ ಆಗೋ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ. ಹೌದು. ಸೊ ಸರ್, ಮೇನ್ ನಮ್ಮ ವ್ಯೂವರ್ಸ್ಗೆ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ ತಿಳ್ಸ್ಕೊಟ್ಬಿಡಿ ಸರ್. ಇದು ಏನು ಜಾಸ್ತಿ ಎಲ್ಲರಿಗೆ ಗೊತ್ತು ಅನ್ಸುತ್ತೆ, ಬೇಗೂರ್ ಲೇಕ್ ಎಲ್ಲಿ? ಬೇಗೂರ್ ಲೇಕ್ ಇಂದ 100 meters ಮಣಿಪಾಲ್ ಕೌಂಟಿ ರೋಡ್ ಇದೆ ಅಲ್ಲ, ಸಿಲ್ವರ್ ಟೌನ್ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡ್ ನಮ್ದು ಆಫೀಸ್ ಇರೋದು. ಸಿಗ್ಮಾ ಕಾರ್ಸ್ ಓಪನ್ಲಿ ನ್ಯೂ ಓಪನ್ ಶೋರೂಮ್ ಸಿಗ್ಮಾ ಕಾರ್ಸ್ ಅಂತ, ಸಿಗ್ಮಾ ಕಾರ್ಸ್ ಅಂತ. ಸೊ ಅಕಸ್ಮಾತ್ ನಿಮ್ಗೆ ಗೊತ್ತಾಗಿರೋ ಡಿಸ್ಕ್ರಿಪ್ಷನ್ ಕೂಡ ಎಕ್ಸಾಕ್ಟ್ ಲೊಕೇಶನ್ ಹಾಕಿದ್ದೀರಿ. ಸೊ ನೀವು ಕಾರಲ್ಲಿ ಬರ್ತಾ ಇದ್ರೆ ಡೈರೆಕ್ಟ್ ಆಗಿ ಶೋರೂಮ್ ಮುಂದ್ಗಡೆ ನಿಂತ್ಕೋತೀರಾ, ಗಾಡಿಯಲ್ಲಿ ಬಿಡ್ತಾರೆ, ಕ್ಲೀನಾಗಿ ಸ್ಟ್ಯಾಂಡ್ ಹಾಕ್ಬಿಟ್ಟು ಸೀತ ಹೊರಗಡೆ ಹೋಗ್ತೀರಾ, ಆ ಥರ ಲೊಕೇಶನ್ ಹಾಕ್ಕೊಡ್ತೀನಿ, ತಲೆ ಕೆಡ್ಸ್ಕೋಬೇಡಿ. ಸೊ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡ್ಬೋದಲ್ಲ ಸರ್? 100% ಸರ್. ಸೊ ಅದಕ್ಕೆ ಹೋಗೋದಕ್ಕಿಂತ ಮುಂಚೆ, ಸೊ ಮೇನ್ ಏನಂದ್ರೆ ಮತ್ತೆ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಗ್ಯಾರಂಟಿ ಸರ್. ಎಲ್ಲಾರು 1 ವರ್ಷ 6 ಮಂತ್ ಗ್ಯಾರಂಟಿ ಅದು ಗ್ಯಾರಂಟಿ ಕೊಡ್ತಾರೆ. ನಾವು 1 ಇಯರ್ ಇಂಜಿನ್ ವಾರಂಟಿ ಕೊಡ್ತೀನಿ, ಮತ್ತೆ ಒಂದ್ ಸರ್ವಿಸ್ ಫ್ರೀ ಆಗಿ ಮಾಡಿಸ್ಕೊಡ್ತೀನಿ. ಒಂದ್ ಸರ್ವಿಸ್ ಫ್ರೀ ಇಲ್ಲ ನಿಮ್ಗೆ ಡೆಲಿವರಿ ಕೊಡಕ್ ಮುಂಚೆ ಬೇಕಾ ಮಾಡಿಸ್ಕೊಡ್ತೀನಿ, ಇಲ್ಲ ನಿಮ್ಗೆ 3-4 months ಆದ್ಮೇಲೆ ಬರ್ತೀರಾ ಅಂದ್ರೆ ಅದನ್ನು ಓಕೆ. ನಮ್ ಕಡೆಯಿಂದ ಆಯಿಲ್ ಸರ್ವಿಸ್, ಆಯಿಲ್ ಫಿಲ್ಟರ್ ಎಲ್ಲ ಚೇಂಜ್ ಮಾಡಿಸ್ಕೊಡ್ತೀನಿ. ನಿಮ್ಗೆ ಸರ್ವಿಸ್ ಮಾಡಿರ್ತೀನಿ, ಇಲ್ಲ ನಿಮ್ಗೆ ಫ್ಯೂಚರ್ ನಲ್ಲಿ ಒಂದ್ ಸರ್ವಿಸ್ ಬೇಕಂದ್ರೆ ಅದನ್ನು ಮಾಡಿಸ್ಕೊಡ್ತೀನಿ. ಒಂದ್ ಸರ್ವಿಸ್ ಫ್ರೀ ಇರುತ್ತೆ ನಮ್ ಕಡೆ. ನೋಡಿ, ಒಂದ್ ಸರ್ವಿಸ್ ಫ್ರೀ ಇರುತ್ತೆ ಸ್ನೇಹಿತರೆ, ಆರಾಮಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಸರ್, ಆಮೇಲೆ ಇದಕ್ಕೆ ಸಪರೇಟ್ ಆಗಿ ಏನೋ ಚಾರ್ಜಸ್ ಇದೆಯಾ ಸರ್? ಸರ್, ನಿಮ್ಗೆ ಟ್ರಾನ್ಸ್ಫರ್ ಚಾರ್ಜಸ್ ಏನಿರಲ್ಲ, ಕಮಿಷನ್ ಇರಲ್ಲ ಸರ್. ಯಾಕೆಂದ್ರೆ ಸ್ಟಾರ್ಟಿಂಗ್ ನಮ್ದು ಸ್ಟಾರ್ಟಿಂಗ್ ಆಗ್ತಾ ಇರೋದು ಅಂದ್ರೆ ನಾವು ಕಮಿಷನ್ ಆರ್ ಟಿ ಓ ಚಾರ್ಜಸ್ ಏನ್ ತಗೊಳ್ಳಲ್ಲ. ಏನಿದೆ ಡೈರೆಕ್ಟ್ ಕಾರ್ ನೋಡಿ, ಕಾರ್ ಪ್ರೈಸ್ ಕೊಡಿ, ತಗೊಂಡು ಹೋಗ್ತಾ ಇರಿ. ಓಕೆ, ಸೀದಾ ಗಾಡಿ ಬಂದ್ಬಿಟ್ಟು ತಗೊಂಡು ಹೋಗ್ತಾ ಇರ್ಬೋದು ಅಷ್ಟೇ. ಅಷ್ಟೇ, ಏನಿಲ್ಲ. ಬಟ್ ಏನಂದ್ರೆ ನಿಮ್ಗೆ ಅದರಿಂದ ನಾನು ಪಾಲಿಶ್ ಮಾಡ್ಕೊಡ್ತೀನಿ, ಇಂಟೀರಿಯರ್ ಕ್ಲೀನಿಂಗ್ ಮಾಡಿಸ್ಕೊಡ್ತೀನಿ. ಈ ತರ ನಿಮ್ಗೆ ಅದೇ ತರ ಹೆಂಗ್ ಕಂಡೀಷನ್ ಇದೆ, ಆದ್ರೆ ಹೊಸ ಶೋರೂಮ್ ಅಲ್ಲ, ನೀವ್ ಬೇರೆ ಕಡೆ ನೋಡಿದ್ರ ಅನ್ಸುತ್ತೆ. ಗಾಡಿ ಮುಂದೆ ನಿಲ್ಸ್ಬಿಡಿ ಅಂದ್ರೆ ಹಂಗೆ ಕುಟ್ ಬಿಡ್ತಾರೆ. ನಾವ್ ಆತರ ಇಲ್ಲ, 1-2 hours ಲೇಟ್ ಆಗದೆ ಅಂದ್ರೆ ಫ್ರೆಶ್ ಆಗಿ ಹೊಸ ತರ ಶೋರೂಮ್ ಬ್ರ್ಯಾಂಡ್ ಹೆಂಗ್ ಆಚೆ ಬರುತ್ತೆ ಹಂಗ್ ಮಾಡಿಸ್ಕೊಡ್ತೀನಿ. ಓಕೆ ನೋಡಿ, ಅದನ್ನ ಮಾಡಿಸ್ಕೊಡ್ತೀನಿ, ತಲೆ ಕೆಡ್ಸ್ಕೊಬೇಡಿ. ಸೊ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ ಸ್ನೇಹಿತರೆ. ಸೊ ಬನ್ನಿ, ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ, ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಸ್ನೇಹಿತರೆ, ನಮ್ಮ ಮುಂದೆ ಒಂದು ನನ್ನ ಫೇವರೇಟ್ ಗಾಡಿ ಅಂತ, ಅದಕ್ಕೋಸ್ಕರ ಫಸ್ಟ್ ವಿಡಿಯೋ ಮಾಡ್ಕೊತಿದ್ದೀನಿ ಹೊಸ ಶೋರೂಮ್ ಅಲ್ಲಿ. ಒಂದು ಪೋಲೋ ಇದೆ, ಇದ್ರ ಡೀಟೇಲ್ಸ್ ಇದೆ ಸರ್? 2013 ಸಿಂಗಲ್ ಓನರ್ ಹೈ ಲೈನ್ ಟಾಪ್ ಎಂಡ್ ವೇರಿಯಂಟ್ ಇದು, ಲೋಡೆಡ್ ವಿತ್ ಏರ್ ಬ್ಯಾಗ್, ಎಬಿಎಸ್, ಅಲೋ ವೀಲ್ಸ್ ಬರುತ್ತೆ. ಓಕೆ ಓಕೆ ಸರ್, ಪೋಲೋ ಅಂದ್ರೆ ಎಲ್ಲಾರ್ದು ಫೇವರೇಟ್ ಗಾಡಿ ಸರ್. ಹೌದು ಹೌದು, ಎಲ್ಲ ಇಷ್ಟಪಡ್ತಾರೆ ಗಾಡಿನ. ಸೊ ಡೀಸೆಲ್ ಸರ್ ಇದು? ಡೀಸೆಲ್ ಸರ್, 86,000 ರೆಕಾರ್ಡೆಡ್ ಓಡಿದೆ, ಸಿಂಗಲ್ ಎಂಡ್ ವಿತ್ ಆಗಿರೋದು. ಓಕೆ ಓಕೆ, ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೆ ಸರ್. ಓಕೆ, ಸಿಂಗಲ್ ಓನರ್ ವೆಹಿಕಲ್ ನಿಮ್ಮ ಸ್ನೇಹಿತರೆ, ಪೋಲೋ ಸಾಕಾಗಿದೆ. ಬ್ಯಾಕ್ ಸೈಡ್ ನಿಮ್ಗೆ ಡಿಫಾವರ್ ಆಗಲಿ, ವೈಪರ್ ಆಗಲಿ, ಎಲ್ಲ ಅವೈಲೇಬಲ್ ವೆಹಿಕಲ್. ಯಾಕಂದ್ರೆ
ನೀವು ಹೇಳ್ತಾ ಇರೋದು ಫಸ್ಟ್ ಹೊಸ ಶೋರೂಮ್ ಅಂತ ನೀವು 425 ಇಲ್ಲ 420 ಕೂಡ ಹೋಗಿ ಸರ್, ವಿತ್ ಇನ್ ಕರ್ನಾಟಕ ಮಾಡಿಸ್ಕೊಡ್ತೀನಿ. ಓಕೆ ನೋಡಿ, 4 420 ಬರೀ ನಿಮ್ಗೋಸ್ಕರ. ಓಕೆ ಇನ್ನೂ ಒಂದು 5,000 ಮುಂದೆ ಬಂದ ಕಮ್ಮಿ ಮಾಡ್ಕೊಡ್ತೀನಿ, ಹೋಗಿ ಸರ್. ನೋಡಿ ಇನ್ನೂ ಯಾಕೆಂದ್ರೆ ಹೊಸ ಶೋರೂಮ್ ಇದು ಆಫರ್ ಕೊಡ್ತಾ ಇರೋದು, ಓಪನ್ ಆಫರ್. ಓಕೆ ಓಕೆ, ಸೊ ನೋಡಿ 420,000 ಫೈನಲ್ ಮಾಡ್ಕೊಡ್ತಾರೆ, ಅದು ವಿತ್ ಕೆ ಎ ಸಿಂಗಲ್ ಓನರ್ ಗಾಡಿ, ಡೀಸೆಲ್ಲು, ಹೈಲೈನು, ಟಾಪ್ ಎಂಡ್ ವೇರಿಯಂಟು. ಬೇಗ ಬಂದರೆ ಬೇಗ ಸಿಗುತ್ತೆ ವೆಹಿಕಲ್ ಪೋಲೋನ. ಸೊ ಸ್ನೇಹಿತರೆ, ಅಕಸ್ಮಾತ್ ಆ ಪೋಲೋ ಮಿಸ್ ಆಗಿದ್ರು ತಲೆ ಕೆಡಿಸ್ಕೊಬೇಡಿ, ಇನ್ನೊಂದು ಪೋಲೋ ಕೂಡ ಇದೆ. ಸೊ ಡ್ಯುಯಲ್ ಟೋನ್ ಕೂಡ ಮಾಡಿಸ್ಕೊಂಡಿದ್ದಾರೆ, ನೋಡಕ್ಕೆ ಸಕ್ಕದಾಗಿದೆ ಗಾಡಿ ಕೂಡ. ಇದ್ರ ಡೀಟೇಲ್ಸ್ ಇದೆ ಸರ್. 2013 ಇದನ್ನು ಸೆಕೆಂಡ್ ಓನರ್ ಕಂಫರ್ಟ್ ಲೈನ್ ಡೀಸೆಲ್ ವೇರಿಯಂಟ್. ಓಕೆ ಸರ್, 100,000 ಓಡಿದೆ, ಅಪ್ ಟು ಡೇಟ್ ಕಂಪ್ನಿ ಮೇಂಟೆನೆನ್ಸ್ ಆಗಿರೋದು, ಗಾಡಿ ಗನ್ ಗನ್ ತರ ಇದೆ ಸರ್. ಒನ್ ಇಯರ್ ಇಂಜಿನ್ ವಾರಂಟಿ, ಆಕ್ಸಿಡೆಂಟ್ ಫ್ರೀ ವಾರಂಟಿ ಎಲ್ಲ ಸಿಗುತ್ತೆ ಇದಕ್ಕೂ. ಹೌದು ಸರ್, ಎಲ್ಲಾರ ಗಾಡಿಗೆ ಸಿಗುತ್ತೆ ಸರ್. ನೀವು 2002 ಮಾಡೆಲ್ ತಗೊಂಡೋಗಿ ನಮ್ಮ ಹತ್ರ ಒಂದು ವರ್ಷ ಇಂಜಿನ್ ವಾರಂಟಿ ಕೊಡ್ತೀನಿ ಸರ್. ಟೈರ್ಸ್ ಆಲ್ಮೋಸ್ಟ್ ನಿಮ್ಗೆ 90% ಸರ್ ಗಾಡಿನಲ್ಲಿ. ಸೊ ಅನ್ಯೂಸ್ ಟೈರ್ಸ್ ಕೂಡ ಅನ್ಬೋದು. ಸೊ ಫೀಚರ್ ಸರ್ ಇದಕ್ಕೆ ಸರ್, ನಿಮ್ಗೆ ಇದ್ರಲ್ಲಿ ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, D4 ಬರುತ್ತೆ, ಸಿಸ್ಟಮ್ ಬರುತ್ತೆ. ಓಕೆ ಓಕೆ, ಸೊ ನೋಡ್ಬೋದು. ಇದು ಕೂಡ ಡೀಸೆಲ್ ಅಲ್ಲ ಸರ್? ಹೌದು ಸರ್, ಡೀಸೆಲ್ ವೇರಿಯಂಟ್, ಒಳ್ಳೆ ಮೈಲೇಜ್ ನಿಮ್ಗೆ ಲಾಂಗ್ ನಲ್ಲಿ ಇದು. ಓಕೆ ಓಕೆ, ಸೊ ಈ ಗಾಡಿನ ಪ್ರೈಸ್ ಹೆಂಗ್ ಕೊಟ್ ಮಾಡ್ತೀರಾ ಸರ್? ಸರ್, 295 ವಿತ್ ಎನ್ಒಸಿ ಸರ್. ವಿತ್ ಕೆ ಎ ಒಂದು ಒಳ್ಳೆ ಪ್ರೈಸ್, ನನ್ನ ಬಾರ್ಗೇನೇ ಮಾಡಲ್ಲ, ನೀವು ಹೇಳಿ ಸರ್. ಸರ್, 365 ಕೂಡಿ ಹೋಗಿ ಸರ್, ಬರೀ ನಿಮ್ ಪ್ರೈಸ್ 360 ಸರ್ ಮಾಡಿ ಸರ್, ಹೋಗಿ ಸರ್, 360 ಮಾಡಿ ಹೋಗಿ ಸರ್. ಕರ್ನಾಟಕ ಬರೀ ನಿಮ್ಗೋಸ್ಕರ ಹೋಗಿ ಸರ್. ಓಕೆ, 360,000 ಆರಾಮಾಗಿ ತಗೊಂಡೋಗಿ ಗಾಡಿ. 13 ಮಾಡೆಲ್ ಗಾಡಿ ಯಾರು ಕೊಡ್ತಾರೆ ನೋಡೋಣ ಸರ್ ಮಾರ್ಕೆಟ್ ನಲ್ಲಿ 360,000 ಚಾಲೆಂಜಿಂಗ್ ಪ್ರೈಸ್. ಸೊ ಸ್ನೇಹಿತರೆ, ನೋಡ್ತಾ ಇರ್ಬೋದು ನಮ್ಮ ಮುಂದೆ ಒಂದು ರೆಡ್ ಕಲರ್ ಒಂದು ಗೆಡ್ಜ್ ಇದೆ. ಇದ್ರ ಡೀಟೇಲ್ಸ್ ಇದೆ ಸರ್? ಸರ್, 2006 ಸೆಕೆಂಡ್ ಓನರ್, 85,000 ನೋಡಿದೆ. ಎಫ್ ಸಿ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಓಕೆ, ಗಾಡಿ ಮಾತ್ರ ನಿಮ್ಗೆ ಏನ್ ಹೇಳಂಗಿಲ್ಲ ಸರ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ನಿಮ್ಗೆ. ನಾಲ್ಕು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರೋದು. ಸರ್, ನಿಮ್ಗೆ ಸೀಟ್ಸ್ ಇದೆ, ಲೆದರ್ ಸೀಟ್ಸ್ ಇದೆ, 4 ವಿಂಡೋಸ್ ಎಸಿ, ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ ಓಕೆ, ಮತ್ತೆ ಚೆರಿ ರೆಡ್ ಕಲರ್. ಓಕೆ, ಸೊ ಕಸ್ಟಮರ್ ತುಂಬಾ ಲೈಕ್ ಮಾಡೋದು ಗೆಟ್ಸ್ ನಲ್ಲಿ ಚೆರಿ ರೆಡ್ ಕಲರ್ ಸರ್. ಓಕೆ, ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್. ಬ್ರ್ಯಾಂಡ್ ನ್ಯೂ ಟೈರ್ ಸರ್, ಅಪೋಲೋದ ಇರೋದು ಅದನ್ನು. ಓಕೆ ನೋಡಿ, ಅಪೋಲೋ ಬ್ರ್ಯಾಂಡ್ ನ್ಯೂ ಟೈರ್ಸ್, ಚೆನ್ನಾಗಿದೆ ಗಾಡಿ ಕೂಡ, ಪೆಟ್ರೋಲ್ ವೇರಿಯಂಟ್. ಸೊ ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದೆಲ್ಲ? ಲೋಕಲ್ ಆಗಿ 15-16 ಬರುತ್ತೆ, ಹೈವೇ ಒಂದು 18 ವರೆಗೂ ಬರುತ್ತೆ ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ದಿ ಕಾರ್, ಡ್ರೈವಿಂಗ್ ಕೂಡ ಆಗುತ್ತೆ ಸ್ನೇಹಿತರೆ. ಸೊ ಸ್ವಲ್ಪ ಪ್ರೈಸ್ ಸರ್? ಸರ್, 165 ಹೇಳ್ತಾ ಇದ್ದೀನಿ ಸರ್, ವಿತ್ ಸಾರಿ ಕರ್ನಾಟಕನೇ, ಸಾರಿ, 165 ಹೇಳ್ತಾ ಇದ್ದೀನಿ. ಟ್ರಾನ್ಸ್ಫರ್ ಏನು ಚಾರ್ಜಸ್ ಇರಲ್ಲ, ನೋ ಕಮಿಷನ್ ಇರಲ್ಲ ಸರ್. ಓಕೆ, ಬನ್ನಿ ಮುಂದೆ ಬನ್ನಿ, ಇನ್ನೊಂದು 5,000 ನನ್ನ ಕಡೆಯಿಂದ ನಾನು ಕಮ್ಮಿ ಮಾಡಿಸ್ಕೊಡ್ತೀನಿ. ಓಕೆ ನೋಡಿ ಸ್ನೇಹಿತರೆ, 165,000 ಇಸ್ ಸ್ಲೈಟಾಗಿ ನೆಗೋಷಿಯಬಲ್ ಅಲ್ಲಿ ಮಾಡ್ಕೊಡ್ತಾರೆ ನಿಮಗೆ ವೆಹಿಕಲ್. ಸೊ ಬಂದರೆ ಒಂದು ಒಳ್ಳೆ ಪ್ರೈಸ್, ಅದು 2006 ಮಾಡಲು, ಸಿಂಗಲ್ ಓನರ್, ಸೆಕೆಂಡ್ ಓನರ್? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಗಾಡಿ, ಸೊ ಆರಾಮಾಗಿ ತೊಗೊಂಡೋಗ್ಬೋದು. ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಅಪ್ ಟು ಡೇಟ್? ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಬ್ಲ್ಯಾಕ್ ಕಲರ್ ಒಂದು ಫೋರ್ಡ್ ಫಿಯೆಸ್ಟಾ ಇದೆ. ಇದ್ರ ಡೀಟೇಲ್ಸ್ ಸರ್? 2009 ಸೆಕೆಂಡ್ ಓನರ್ ಇದನ್ನು, ವೇರಿಯಂಟ್ ಇದು. ಗಾಡಿ ಮಾತ್ರ ಇದ್ನಲ್ಲಿ ನಿಮ್ಗೆ ಎಲ್ಲ ಗಾಡಿ ಲೆದರ್ ಸೀಟ್ಸ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಸಿಗ್ತಾ ಇದೆ ಸರ್ ಈ ಗಾಡಿನಲ್ಲಿ. ಏನ್ ಸರ್, ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್? ಹೌದು ಸರ್, ಯಾಕೆಂದ್ರೆ ಎಲ್ಲ ಬ್ರ್ಯಾಂಡೇ ಚೇಂಜ್ ಆಗಿದೆ, ಎಲ್ಲ ಬ್ರ್ಯಾಂಡೇ ಮಾಡ್ಬೇಡಣ ಅಂತ. ಓಕೆ ಓಕೆ, ಸೊ ನೋಡಿ ಸಕ್ಕದಾಗಿದೆ ಗಾಡಿ ಕೂಡ. ಸೊ ಇಂಡಿಯಾ ಫೀಚರ್ಸ್ ಏನೇನು ಬರ್ಬೋದು ಸರ್ ಇದಕ್ಕೆ? ಸರ್, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಓಕೆ, ಲೆದರ್ ಅಪ್ರೆಸಿಸ್ ಇದೆ. ಸೊ ಒಂಥರ ಲೋ ಬಜೆಟ್ ಅಲ್ಲಿ ಸಿಡಾನ್ ನೋಡ್ತಾರೆ ಅವ್ರಿಗೆ ಬೆಸ್ಟ್ ವೆಹಿಕಲ್ ಕೂಡ. ಹೌದು ಸರ್, ಒಳ್ಳೆ ಮೈಲೇಜ್ ಗೋಸ್ಕರನು ಚೆನ್ನಾಗಿರೋದು ಸರ್. ಡೀಸೆಲ್ ಅಲ್ಲ, ಪೆಟ್ರೋಲ್ ಸರ್? ಡೀಸೆಲ್ ಗಾಡಿ ಸರ್, ಒಳ್ಳೆ ಮೈಲೇಜ್ 20-22 ಬರುತ್ತೆ ಸರ್ ನಿಮಗೆ. ಓಕೆ, ಆಬ್ವಿಯಸ್ಲಿ ಒಂದೇ ಬರುತ್ತೆ ಸ್ನೇಹಿತರೆ, ಡಿಪೆಂಡ್ಸ್ ಅಪಾನ್ ದಿ ಡ್ರೈವಿಂಗ್ ಕೂಡ ಆಗುತ್ತೆ. ಯಾಕಂದ್ರೆ ಸಿಡಾನ್ ಅಲ್ಲಿ ಬೆಸ್ಟ್ ವೆಹಿಕಲ್ ಆಲ್ಮೋಸ್ಟ್ ನಿಮಗೆ ಬರೋದೇ 1.4 liter ಇಂಜಿನ್. ಸೊ ಪ್ರೈಸ್ ಸರ್? ಸರ್, 245 ಹೇಳ್ತಾ ಇದ್ದೀನಿ, 225 ಮಾಡಿಸ್ಕೊಡಿ ಸರ್, ನಿಮ್ಮ ಕಡೆಯಿಂದ ಕಸ್ಟಮರ್ ಬಂದೇನೆ. ಓಕೆ ನೋಡಿ, 225,000 ಒಂದು ಫಾರ್ಡ್ ಫಿಯೆಸ್ಟಾ ಸಿಗ್ತಾ ಇದೆ, 2009 ಮಾಡೆಲ್. ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್. ಸೊ ನೋಡ್ತಾ ಇರ್ಬೋದು ಒಂದು ಚವರ್ಲೆಟ್ ಬೀಟ್ ಇದೆ ರೆಡ್ ಕಲರ್ ಅಲ್ಲಿ. ಇದ್ರ ಡೀಟೇಲ್ಸ್ ಇದೆ ಸರ್? ಸರ್, 2012 ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್, ಬರೀ 55,000 ನೋಡಿದೆ ಸರ್ ಎಲ್ ಎಸ್ ಇದು. ಓಕೆ, ಗಾಡಿ ಮಾತ್ರ ನಿಮ್ಗೆ ಗನ್ ಗನ್ ತರ ಇದೆ ಸರ್, ಕಮ್ಮಿ ಓಡಿರೋ ಗಾಡಿನ ನಿಮ್ಗೆ ಎಲ್ಲಿ ಸಿಗಲ್ಲ ಸರ್, ರೇರ್ ಸಿಗೋದು, ತುಂಬಾ ರೇರ್ ಸಿಗೋದು. ಇನ್ನೊಂದ್ ಏನಂದ್ರೆ ಅಲ್ಲಿ ಸನ್ಸೆಟ್ ಆಗ್ತಿದೆ, ಆ ಸನ್ಸೆಟ್ ಅಲ್ಲಿ ಗಾಡಿ ನೋಡೋಕೆ ಒಂಥರ ಮಜಾ ಇದೆ ಗಾಡಿ. ಹೌದು ಸರ್, ಸೊ ನೋಡ್ತಾ ಇರ್ಬೋದು ಬಾಡಿ ಲೈನ್ ಆಗಿ ಎಲ್ಲಾದ್ರೂ ಒಂದು ಸ್ಕ್ರಾಚಸ್ ಆಗಿ ಕೆಡಿಸ್ಕೊಳ್ಳೋದಲ್ಲ, ಆರಾಮಾಗಿದೆ. ಟೈರ್ಸ್ ಆಲ್ಮೋಸ್ಟ್ ನಿಮ್ಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ. ಸೊ ಫೀಚರ್ ಸರ್ ಇದಕ್ಕೆ? ಸರ್, ಎಸಿ, ಪವರ್ ಸ್ಟೇರಿಂಗ್, 4 ವಿಂಡೋಸ್ ಬರುತ್ತೆ ಸರ್ ಇದ್ನಲ್ಲಿ. ಓಕೆ, ಒಳ್ಳೆ ಲೆದರ್ ಸೀಟ್ಸ್ ಇದೆ, ಸಕ್ಕದಾಗಿದೆ ಗಾಡಿ ಕೂಡ ಅನ್ಬೋದು. ಪೆಟ್ರೋಲ್ ವೇರಿಯಂಟ್ ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬಿಡ್ತು ಸರ್? ಲೋಕಲ್ 16-17 ಬರುತ್ತೆ, ಹೈವೇ ಒಂದು 18-20 ಬರುತ್ತೆ ಸರ್. ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್, ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಗಾಡಿ ತುಂಬಾ ಕ್ಲಾಸ್ ಆಗಿದೆ ಸರ್. ಸೊ ಪ್ರೈಸ್ ಸರ್? ಸರ್, 245 ಹೇಳ್ತಾ ಇದ್ರಿ, ನಿಮ್ಗೋಸ್ಕರ 230,000 ಮಾಡ್ಸ್ಕೊಡ್ತೀನಿ ಸರ್ ನಿಮ್ ಕಡೆ ಕಸ್ಟಮರ್. ಸರ್, ರೌಂಡ್ ಫಿಗರ್ 225,000 ಮಾಡಿ ಸರ್, ಹೋಗಿ ಸರ್. 225,000 ನೋ ನೆಗೋಷಿಯಬಲ್ ನಿಮ್ಗೆ, ಬರೀ ನಿಮ್ ಪ್ರೈಸ್ ಹೇಳ್ತಾ ಇರೋದು ನಾನು. ನಾನು ಇವತ್ತು ನನ್ನ ಪ್ರೈಸ್ ಹೇಳಲ್ಲ, ಏನ್ ಹೇಳ್ತೀರಾ ಆ ಪ್ರೈಸ್? ಓಕೆ ಸರ್. ಸೊ ಹಾಗೆ ನೋಡಿ, ಹಂಗಾರೆ 225,000 ಫೈನಲ್ ಮಾಡ್ಕೊಂಡು ತಗೊಂಡೋಗಿ. ಅಕಸ್ಮಾತ್ ಕೊಟ್ಟಿಲ್ಲ ಅಂದ್ರೆ ಸರ್ ಆರಾಮಾಗಿ ಮೆಸೇಜ್ ಹಾಕಿ, ನಾನು ಆಮೇಲೆ ಸರ್ ಮಾತಾಡ್ತೀನಿ. ಇಷ್ಟೊಂದು ಜನ ಸ್ವಿಫ್ಟ್ ಬೇಕು, ಸ್ವಿಫ್ಟ್ ಬೇಕು ಅಂತ ಇದ್ರಿ. ಸೊ ಫೈನಲಿ ನೋಡ್ತಾ ಇರಿ ಸ್ನೇಹಿತರೆ, ಒಂದು ಗ್ರೇ ಕಲರ್ ಒಂದು ಸ್ವಿಫ್ಟ್ ಇದೆ. ಇದ್ರ ಡೀಟೇಲ್ಸ್ ಸರ್? ಸರ್, 2012 ಸಿಂಗಲ್ ಓನರ್ ಗಾಡಿ ಇದು.
ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಅದೆಲ್ಲ ಕ್ಲಿಯರ್ ಮಾಡಿಸ್ಕೊಡ್ತೀನಿ. ಓಕೆ, ರೀಫಬ್ ಮಾಡ್ಕೊಡ್ತೀರಾ? ರೀಫಬ್ ಮಾಡಿಸ್ಕೊಡ್ತೀನಿ. ಟೈಲ್ ಲ್ಯಾಂಪ್ ಏನಿದೆ ಅದು ಚೇಂಜ್ ಮಾಡಿಸ್ಕೊಡ್ತೀನಿ. ಓಕೆ ಓಕೆ. ಒಂದ್ ಹೊಸ ತರ ನಿಮ್ಗೆ ಶೋರೂಮ್ ಬ್ರ್ಯಾಂಡ್ ನ್ಯೂ ಶೋರೂಮ್ ತರ ಇರಬೇಕು. ಈಗ ಜಸ್ಟ್ ಅರೈವ್ ಆಗಿರೋದು ಗಾಡಿನ. ಓಕೆ, ಜಸ್ಟ್ ನನ್ ಮುಂದೆ ಪಾರ್ಕ್ ಮಾಡ್ಕೊಂಡ್ರೆ ಗಾಡಿ ಕಸ್ಟಮರ್ ಬಂದು ಬಿಟ್ಟೋದ್ರು. ಸೊ ಇಂಟ ಫೀಚರ್ಸ್ ಸರ್ ಇದಕ್ಕೆ? ಸರ್ ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಓಕೆ, ಮಿರರ್ ಅಡ್ಜಸ್ಟ್ಮೆಂಟ್ ಕಂಟ್ರೋಲ್ ಬರುತ್ತೆ ನಿಮ್ಗೆ. ಓಕೆ ಓಕೆ, ನೋಡ್ಬೋದು ಚೆನ್ನಾಗಿದೆ. ಅದು ಡೀಸೆಲ್ ವೇರಿಯಂಟ್ ಸ್ವಿಫ್ಟ್, ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದೆಲ್ಲ? ಸರ್ ಇದು ನಿಮ್ಗೆ ಹೈವೇ ನಲ್ಲಿ ಆರಾಮಾಗಿ 22 ಬರುತ್ತೆ ಸರ್, ಲೋಕಲ್ ಆಗಿ 18 ಬರುತ್ತೆ ಸರ್. ಡಿಪೆಂಡ್ಸ್ ಅಪಾನ್ ದಿ ಡ್ರೈವಿಂಗ್. ಯಾಕೆಂದ್ರೆ ನಿಮ್ಗೆ ಶಿಫ್ಟ್ ಅಂದ್ರೆ ತುಂಬಾ ಡಿಮ್ಯಾಂಡಿಂಗ್ ಗಾಡಿ ನಮ್ಗೆ, ಯಾಕೆಂದ್ರೆ ಮೈಲೇಜ್ ಗೋಸ್ಕರ ತಗೊಳ್ಳೋದು. ಗಾಡಿ ಏನಂದ್ರೆ ಈ ಶೇಪ್ ಎಲ್ಲ ತುಂಬಾನೇ ಡಿಮ್ಯಾಂಡೆಡ್ ಗಾಡಿ. ಹೌದು. ಸೊ ಪ್ರೈಸ್ ಏನ್ ಕೊಟ್ ಮಾಡ್ತೀರಾ ಸರ್? ಸರ್ 345 ವಿತ್ NOC. ಓಕೆ, ವಿತ್ KA ಒಂದು ಒಳ್ಳೆ ಪ್ರೈಸ್ ಹೇಳಿ ಸರ್. ಸರ್ ನಂದು ಎಸ್ಟಿಮೇಷನ್ 4.5 ವರೆಗೂ ಇತ್ತು. ಓಕೆ, ನೀವು ಬಂದಿದ್ದೀರಾ 50 ಸರ್ ಅಲ್ಲ, ಡಿಸ್ಕೌಂಟ್ ಮಾಡಿ 4 ಲಕ್ಷ ಕೊಡ್ತೀನಿ. ಹೋಗಿ ಸರ್, 4 ಲ್ಯಾಕ್ಸ್ ವಿತ್ ಕರ್ನಾಟಕ. ಓಕೆ, 4 ಲ್ಯಾಕ್ಸ್ ವಿತ್ ಕರ್ನಾಟಕ. 2012 ಮಾಡಲ್. 12 ಮಾಡಲ್ ಆಲ್ಮೋಸ್ಟ್ ಲೈಕ್ ಸಿಂಗಲ್ ಓನರ್. ಸೊ ಬಂದ್ರೆ ಬೆಸ್ಟ್ ಪ್ರೈಸ್ ಅನ್ಬೋದು ಸರ್? ಎಲ್ಲ ನಿಮ್ಗೆ ಹೊಸ ಬ್ರ್ಯಾಂಡ್ ನ್ಯೂ ತರ ಮಾಡಿಸ್ಕೊಡ್ತೀನಿ ಗಾಡಿನ. ಅದು ಬ್ರ್ಯಾಂಡ್ ನ್ಯೂ ವಿತ್ ರೀಫಬ್ ಇಲ್ಲ ವಿತೌಟ್ ರೀಫಬ್? ರೀಫಬ್ ನಾವ್ ಹೇಳೋದು, ನೀವು ತಗೊಳ್ಳೋದಂದ್ರೆ ರೀಫಬ್ ಮಾಡ್ತೀನಿ, ಇಲ್ಲ ಅಂದ್ರೆ ರೀಫಬ್ ಮಾಡ್ಕೊಡ್ತೀನಿ. ಆ ಪ್ರೈಸ್ ಗೆ ತಗೊಳ್ಳಿಲ್ಲ ಅಂದ್ರೆ ನೀವು ಕಮ್ಮಿ ತಗೊಂಡಿರ ಅಂದ್ರೆ ರೀಫಬ್ ಮಾಡ್ಕೊಡ್ತೀನಿ. ನಂದು ಆತರ ಕಮ್ಮಿ ಕೊಟ್ಟಿದ್ದೀರಾ ನಾನು ರೀಫಬ್ ಮಾಡೋ ಅಂತ ಅಲ್ಲ, ಎಲ್ಲ ಕ್ಲಿಯರ್ ಕಟ್ ಮಾಡಿಸ್ಕೊಡ್ತೀನಿ. ಓಕೆ ನೋಡಿ, ಹಂಗಾರೆ 4 ಲಕ್ಷಕ್ಕೆ ಆರಾಮಾಗಿ ರೀಫಬ್ ಮಾಡ್ಕೊಂಡು ತಲೆ ಕೆಡ್ಸ್ಕೊಬಿಡಿ ಹೋಗಿ. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಫಾರ್ಡ್ ಫೀಗೋ ಇದೆ, ಫಾಸ್ಟ್ ಮೂವಿಂಗ್ ವೆಹಿಕಲ್ ಅನ್ಬೋದು. ಇದ್ರ ಡೀಟೇಲ್ಸ್ ಸರ್? 2011 ಅದು ಸಿಂಗಲ್ ಓನರ್ ಗಾಡಿ. ಓಕೆ, ಸಾರಿ, ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟ್ ಸರ್ ವಿತ್ ಕರ್ನಾಟಕ. ಈ ಗಾಡಿನ ನಿಮ್ ಕಡೆಯಿಂದ ಕಸ್ಟಮರ್ ಬಂದ್ರೆ 2,25,000 ಮಾಡಿಸ್ಕೊಡ್ತೀನಿ ಸರ್. 2,25,000? ಹೌದು ಸರ್. ಕೆ ರಿಜಿಸ್ಟರ್ ಅಂದ್ರೆ ಕೆ ಟ್ಯಾಕ್ಸ್ ಪೇಡ್ ಆಗಿದೆ ಆಲ್ರೆಡಿ. ಓಕೆ, ಬರೀ ನಂಬರ್ ಬರಬೇಕು ಸರ್. ಓಕೆ ನೋಡಿ, ಟ್ಯಾಕ್ಸ್ ಎಲ್ಲ ಪೇ ಆಗಿದೆ. ಸೊ ನಂಬರ್ ಮಾತ್ರ ಬರುತ್ತೆ ಸರ್ ನಿಮಗೆ. ಸೊ ಫೀಚರ್ ಸರ್ ಇದಕ್ಕೆ? ಸರ್ ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್ ಇದ್ರಲ್ಲಿ. ಫ್ರಂಟೆಡ್ ಪವರ್ ವಿಂಡೋಸ್? ಹೌದು ಸರ್. ಯಾಕಂದ್ರೆ ನೀವು ಟಾಪ್ ಅಂಡ್ ಹೋದ್ರು ಫೀಗಲ್ಲಿ ಬರದೆ ನಿಮಗೆ ಫ್ರಂಟೆಡ್ ಪವರ್ ವಿಂಡೋಸ್. 2 ಪವರ್ ವಿಂಡೋಸ್ ನಿಮಗೆ ಟೈಟಾನಿಯಂ ನಲ್ಲಿ ಆಲ್ಮೋಸ್ಟ್ 2 ಪವರ್ ವಿಂಡೋಸ್ ಅಷ್ಟೇ ಬರೋದು. ಸೊ ನೋಡಿ, ಡೀಸೆಲ್ ವೇರಿಯಂಟ್, ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಸರ್. ಓಕೆ, ಡೀಸೆಲ್ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಸಿಟಿಲಿ. ಆಲ್ಮೋಸ್ಟ್ ನಿಮಗೆ 18-20, ಹೈವೇಲಿ ಒಂದು 22-23 ಬರುತ್ತೆ. ಡಿಪೆಂಡ್ಸ್ ಅಪಾನ್ ದಿ ಡ್ರೈವಿಂಗ್ ಕೂಡ. 2,25,000 ಫೈನಲ್ ಅಲ್ಲ ಸರ್? ಸರ್ ಇನ್ನು ಮುಂದೆ ಬಂದ ನಿಮ್ ಬರೀ ನಿಮ್ ಹೆಸರು ಹೇಳಿದ್ರೆ ಇನ್ನೊಂದು 5,000 ಕಮ್ಮಿ ಮಾಡ್ತೀನಿ. ಹೋಗಿ ಸರ್, ಹಂಗಾರೆ ನೋಡಿ 2,20,000 ಫೈನಲ್ ಮಾಡ್ಬಿಡಿ ಈ ವೆಹಿಕಲ್ನ. ಸೊ ಎಕ್ಸ್ಟ್ರಾ ಏನು ಮಾತಾಡಬೇಡಿ. ಸ್ನೇಹಿತರೆ, ಇವಾಗ ಮುಂದೆ ಒಂದು ಹುಂಡೈ i10 ಇದೆ ಸರ್. 2009 ಸೆಕೆಂಡ್ ಓನರ್, ಡೆಲ್ಲಿ ರಿಜಿಸ್ಟ್ರೇಷನ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿನಲ್ಲಿ. ಸೀಟ್ ಒಳಗಡೆ ನೋಡಿ ನೀವು ಹೆಂಗಿದೆ ಅಂತ. ಓಕೆ ಓಕೆ, ಗಾಡಿ ಗನ್ ಗನ್ ತರ ಮೇಂಟೈನ್ ಮಾಡಿದ್ದಾರೆ. ಓಕೆ ನೋಡ್ಬೋದು, ಚೆನ್ನಾಗಿದೆ ಗಾಡಿ ಕೂಡ ನೋಡ್ಬೋದು, ಸಖತ್ತಾಗಿದೆ. ಒಳ್ಳೆ ಲೆದರ್ ಸೀಟ್ಸ್ ಆಗಲಿ, ಇಂಟೀರಿಯರ್ ನಿಮಗೆ ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು ಎಲ್ಲ ಇದೆ ಗಾಡೀಲಿ ಕೂಡ. ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಬಾಡಿಲಿ. ಇನ್ನು ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಪೆಟ್ರೋಲ್ ವೇರಿಯಂಟ್, ಮ್ಯಾಗ್ನಾ 1.2 ಸರ್. ಓಕೆ, 1.2 ಲೀಟರ್ ಇಂಜಿನ್, ಮ್ಯಾಗ್ನಾ ವೇರಿಯಂಟು. ಯಾರಾದ್ರೂ ರಿವರ್ಸ್ ಕ್ಯಾಮ್ರಾನೂ ಇದೆ ಸರ್ ಗಾಡಿನಲ್ಲಿ. ಓಕೆ ಓಕೆ. ಸೊ ಪ್ರೈಸ್ ಸರ್? ಸರ್ ವಿತ್ ಕರ್ನಾಟಕ ಇದು 2,10,000 ಮಾಡಿಸ್ಕೊಡ್ತೀನಿ ಸರ್. ವಿತ್ NOC ಬೇಕಂದ್ರೆ 1,75,000 ಕೂಡ ಮಾಡಿಸ್ಕೊಡ್ತೀನಿ ಸರ್. 1,75,000 ಸರ್, 75,000 ನೋಡಿ. 1,75,000 ವಿತ್ NOC, 2,10,000 ವಿತ್ KA ಮಾಡಿಸ್ಕೊಡ್ತೀರಾ? ನಿಮ್ ಕಡೆಯಿಂದ ಬಂದ್ರೆ 2 ಲ್ಯಾಕ್ಸ್ ರೌಂಡ್ ಫಿಗರ್ ವಿತ್ ಕರ್ನಾಟಕ ಮಾಡಿಸ್ಕೊಡ್ತೀನಿ. ಹೋಗಿ ಸರ್. ಓಕೆ, ಇನ್ನೂ 1,000 ಕಮ್ಮಿ ಮಾಡ್ಬಿಟ್ಟು. ಹೋಗಿ ಸರ್, ಕೆ ಜೊತೆ ಮಾಡಿಸ್ಕೊಡ್ತೀನಿ. ಕೆನಲ್ಲಿ 8 ಫುಲ್ ಡಿಮ್ಯಾಂಡಿಂಗ್ ಇದೆ, 275-250 ಹಾಕಿದ್ದಾರೆ 9 ಮಾಡಲ್. ಓಕೆ ಓಕೆ, ಅದೇ 8 ಮಾಡಲ್ ನನಗೆ 2,25,250 ಮಾಡ್ತಾರೆ. ನೀವು 9 ಮಾಡ್ಲೇ ಕೊಡ್ತಾ ಇದೀರ ಆರಾಮಾಗೆ. ಸೊ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಅನ್ಬೋದು. ಇನ್ನೂ ಒಂದು ಪ್ರೈಸ್ ಮಾಡಿಸ್ಕೊಡ್ತೀನಿ. ಮುಂದೆ ಬಂದ್ರೆ ಗಾಡಿ ನೋಡಿ ಏನಿದೆ, ಕೂತ್ಕೊಂಡು ಮಾತಾಡಾದ್ಮೇಲೆ ಇನ್ನೂ ಕಮ್ಮಿ ಆಗುತ್ತೆ ಒಂದು 5 ಸರ್ ಆತರ. ಸೊ ಸ್ನೇಹಿತರೆ, ಇವಾಗ ಮುಂದೆ ಒಂದು ಚವರ್ಲೆಟ್ ಬೀಟ್ ಇದೆ, ಅವಾಗಲೇ ನೋಡಿ ರೆಡ್ಡು. ಅಕಸ್ಮಾತ್ ಏನಾದ್ರೂ ಮಿಸ್ ಆಗಿ ಮೂವ್ ಆಗಿದೆ ತಲೆಗೆ ಹಚ್ಕೊಬಿಡಿ. ಇನ್ನೊಂದು ಬೀಟ್ ಇದೆ ವೈಟ್ ಕಲರ್ ಅಲ್ಲಿ, ಇದ್ರ ಡೀಟೇಲ್ಸ್ ಸರ್? ಸರ್ 2013 ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್, ಬರೀ 55,000 ನೋಡಿರೋದು ಗಾಡಿನ. ಓಕೆ ಓಕೆ ಸರ್, ರೆಕಾರ್ಡೆಡ್ ಗಾಡಿ, ರೆಕಾರ್ಡೆಡ್ ಓಡಿರೋದು ಸರ್ ಗಾಡಿನ 101%. ಓಕೆ ನೋಡಿ, ವಿತ್ ರೆಕಾರ್ಡೆಡ್ ನಿಮಗೆ 55,000 ವಿತ್ ಆಫ್ಟರ್ ದಿ ಮಾರ್ಕೆಟ್ ಅಲಾಯ್ ವೀಲ್ಸ್, ಬ್ರಾಡ್ ಟೈರ್ಸ್ ಎಲ್ಲ ಹಾಕ್ಸಿದ್ದಾರೆ. ಹೌದು ಸರ್. ಅಲಾಯ್ ವೀಲ್ಸ್ ಎಲ್ಲ ನೋಡಕ್ಕೆ ಒಂಥರ ಸಕ್ಕದಾಗಿದೆ. ಸೊ ಫೀಚರ್ಸ್ ಸರ್ ಇದಕ್ಕೆ? ಸರ್ ಇದ್ರಲ್ಲಿ AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋಸ್ ಬರುತ್ತೆ ಸರ್. ಓಕೆ, LS ಅಲ್ಲ ಸರ್ ಇದು? ಹೌದು ಸರ್, LS. ಓಕೆ, LS ವೇರಿಯಂಟು ನೋಡ್ಬೋದು, ಡೀಸೆಲ್ ವೇರಿಯಂಟು. ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಗಾಡಿ? ಸರ್ 22 ಹೈವೇನಲ್ಲಿ ಆರಾಮಾಗಿ ಬರುತ್ತೆ ಸರ್, ಕಣ್ಣು ಮುಚ್ಕೊಂಡು ಬರುತ್ತೆ ಸರ್ ಈಗ. ಸೊ ನೋಡ್ಬೋದು ಚೆನ್ನಾಗಿದೆ, ಯಾವುದು ಆಫ್ಟರ್ ದಿ ಮಾರ್ಕೆಟ್ ಅವಲಾ ವೀಲ್ಸ್ ಕಂಪ್ಲೀಟ್ಲಿ ಒಂಥರ ಸಕ್ಕದಾಗ ಲುಕ್ಕ ಕಾಣಿಸ್ತಿದೆ ಗಾಡಿ. ಸೊ ಲುಕ್ಕ ಕಾಣಿಸಿದೆ ಅಂದ್ಬಿಟ್ಟು ಪ್ರೈಸ್ ಜಾಸ್ತಿ ಹೇಳಂಗಿಲ್ಲ ಸರ್? ಇಲ್ಲ ಸರ್, ನೀವು ಏನು ಸರ್ ಆತರ ಹೇಳಲ್ಲ ಸರ್ ನಾವು. ಓಕೆ, ಸೊ ಪ್ರೈಸ್ ಏನು ಕೊಟ್ ಮಾಡ್ತೀರಾ ಸರ್? 13 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್, ವಿತ್ NOC. ಓಕೆ, 1,75,000 ವಿತ್ KA ಹೇಳ್ಬಿಡಿ ಸರ್ ಫೈನಲ್ ಆಗಿ. KA 2,25,000 ಹೇಳ್ತಾ ಇದ್ದೀನಿ, 2,10,000 ಮಾಡಿಸ್ಕೊಡ್ತೀನಿ. ಹೋಗಿ ಸರ್. 2,10,000 ವಿತ್ KA ಮಾಡಿಸ್ಕೊಡ್ತೀನಿ. ಅದು 13 ಮಾಡಲ್ ಸಿಂಗಲ್ ಓನರ್ ಬೈಕ್, ಬರೀ 50,000 ಹೊಡಿರೋದು ಗಾಡಿನ. ಜಸ್ಟ್ 55,000 ಅಷ್ಟೇ ನಿಮ್ಗೆ ಡ್ರಿವನ್ ಆಗಿರೋದು. ಆನ್ ದಿ ಟೇಬಲ್ ಬಂದ್ರೆ ಒಳ್ಳೆ ಡೀಲ್ ಅನ್ಬೋದು ಕುತ್ಕೊಂಡ್ರೆ. ಓಕೆ ಸರ್.
ಸೊ ಹಾಗೆ ನಮ್ಮ ಮುಂದೆ ಒಂದು ಫಾರ್ಡ್ ಫಿಗೋ ರೆಡ್ ಕಲರ್ ಅಲ್ಲಿ ಇದೆ. ಸೊ ಇದು ಡೀಟೇಲ್ಸ್ ಸರ್. ಸರ್ 2013 ಸಿಂಗಲ್ ಅನ್ನೋ ಟೈಟಾನಿಯಂ ಫುಲ್ಲಿ ಲೋಡೆಡ್ ವೆಹಿಕಲ್ ಟಾಪ್ ಎಂಡ್ ವಿತ್ ಅಲೋಯ್ ವೀಲ್ಸ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ಸರ್ ಇದ್ನಲ್ಲಿ. ಓಕೆ ಓಕೆ ಬ್ಯಾಕ್ ಸರ್ ನಿಮಗೆ ಡಿಫಾಗರ್ ವೈಪರ್ ಕೂಡ ಅವೈಲೇಬಲ್ ವೆಹಿಕಲ್ ಟಾಪ್ ಕೂಡ ಡೀಸೆಲ್ ಅಲ್ಲ ಸರ್. ಹೌದು ಸರ್ ಡೀಸೆಲ್ ವೇರಿಯಂಟ್. ಓಕೆ ಇದು ಕೂಡ ನಿಮಗೆ ಡೀಸೆಲ್ ವೇರಿಯಂಟ್. ಸೊ ನೋಡ್ತಾ ಇರಬಹುದು ಇದು ಕೂಡ ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಸರ್ ಸೇಮ್ ಸರ್ 1820 ಬರುತ್ತೆ ಸರ್ ಆರಾಮಾಗಿ. ಓಕೆ ಓಕೆ ಸೊ ಇಂಟೀರಿಯರ್ಸ್ ಕೂಡ ತೋರಿಸ್ಕೊಟ್ಬಿಡ್ತೀನಿ ನಿಮಗೆ ನೋಡ್ತಾ ಇರ್ಬೋದು. ಸೊ ಇಂಟೀರಿಯರ್ AC ಪವರ್ ಸ್ಟೀರಿಂಗು ಫ್ರಂಟೆಡ್ ಪವರ್ ವಿಂಡೋಸು ವಿತ್ ಡ್ಯುಯಲ್ ಏರ್ ಬ್ಯಾಗು ABSಸು ಎಲ್ಲ ಅವೈಲೇಬಲ್ ಇದೆ ವೆಹಿಕಲು. ಟೈರ್ಸು ಬ್ರ್ಯಾಂಡ್ ನ್ಯೂ ಟೈರ್ಸು. ಇನ್ನೇನು ಬೇಕು ಈ ಗಾಡಿಗೆ? ಸೊ ಇನ್ನೇನು ಇಲ್ಲ ಸರ್ ಖರ್ಚು ಇದರಲ್ಲಿ. ಸೊ ಪ್ರೈಸ್ ಇಲ್ಲ, ಬರೀ ಪಾಲಿಶ್ ಮಾಡಿ ಕೊಡಬೇಕು ಅಷ್ಟೇ. ಓಕೆ ಸೊ ಹಂಗೆ ಪ್ರೈಸಿಗೆ ಹೇಳ್ಬಿಡಿ ಸರ್. ಸರ್ ನಿಮಗೆ ಕರ್ನಾಟಕ ಜೊತೆ ಬೇಕಾ ಇಲ್ಲ ವಿತ್ NOC ಜೊತೆ ಬೇಕು ಹೇಳಿ ಸರ್. ಸರ್ ನಂಗೆ ವಿತ್ NOC ಹೇಳಿ, ವಿತ್ KA ಅವರೇ ಬಂದ್ಬಿಟ್ಟು ಕುತ್ಕೊಂಡು ಮಾತಾಡ್ಬಿಟ್ಟು ಫೈನಲ್ ಮಾಡ್ಕೊಂಡು ಹೋಗ್ತಾರೆ. ಸರ್ ನಮ್ದು ಎಕ್ಸ್ಪೆಕ್ಟೇಷನ್ ವಿತ್ ಕರ್ನಾಟಕ ಇದು 3 lakhs ಇದೆ ಸರ್. ನಿಮ್ಮ ಕಡೆಯಿಂದ ಕಸ್ಟಮರ್ ಬಂದರೆ 2,80,000 ಮಾಡಿಸ್ಕೊಡ್ತೀನಿ ಸರ್ ವಿತ್ KA. 2,80,000 2013 ಸಿಂಗಲ್ ಓನರ್ ಗಾಡಿ ಟೈಟಾನಿಯಂ. ಓಕೆ 2,80,000 ಸ್ನೇಹಿತರೆ, ಮಾರ್ಕೆಟಲ್ಲಿ 3,25,000 50,000 ಹೇಳ್ಕೊಂಡು ಕುತ್ಕೊಂಡಿದ್ದಾರೆ. ಬಟ್ ಇಲ್ಲಿ 2,80,000 ಫೈನಲ್ ಮಾಡಿಕೊಡ್ತಾರೆ. ಸೊ ಸ್ನೇಹಿತರೆ ನೋಡ್ತಾ ಇರ್ಬೋದು ಒಂದು ಚಾರ್ಲೆಟ್ ಬೀಟ್, ಇನ್ನೊಂದು ಲೈಟ್ ಬ್ಲೂ ಕಲರ್ ಇದೆ. ಆಲ್ಮೋಸ್ಟ್ ಲೈಕ್ ಚಾರ್ಲೆಟ್ ಬೀಟ್ ಅವಳೆ ಅನ್ಬೋದು ಇವತ್ತು. ಇದ್ರ ಡೀಟೇಲ್ಸ್ ಸರ್. ಸರ್ 2014 ಮಾಡಲ್ ಸೆಕೆಂಡ್ ಓನರ್ ಗಾಡಿ LS. ಸರ್ ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಓಕೆ ಎರಡು ಪೆಟ್ರೋಲು ಒಂದು ಡೀಸೆಲ್ ಇದೆ ಗಾಡಿ ಇವತ್ತು. ಸೊ ಬ್ಯಾಕ್ ಸೈಡ್ ನೋಡಬಹುದು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಪ್ರೊಫೈಲ್ ಬ್ಲೂ ಕಲರ್ ಸ್ಕೈ ಬ್ಲೂ ಕಲರ್ ಅಂದ್ರೆ ಕಸ್ಟಮರ್ ಏನಂದ್ರೆ ಬಂದಿ ಅಂದ್ರೆ ತಗೊಂಡೋಗ್ಬೇಕು ಹಂಗಿದೆ ಗಾಡಿನ. ಓಕೆ ಓಕೆ ಸೊ ನೋಡ್ತಾರೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ನಿಮ್ಗೆ ಎಲ್ಲಾ ಗಾಡಿನಲ್ಲಿ ಸಿಗ್ತಾ ಇದೆ. ಹೌದು ಸರ್ ಹೌದು ಹೌದು. ಸೊ ಫೀಚರ್ಸ್ ಇದಕ್ಕೆ ಸರ್ 2 4 windows AC ಪವರ್ ಸ್ಟೇರಿಂಗ್ ಬರುತ್ತೆ ಸರ್. ಓಕೆ ಇದು ಕೂಡ ಎಲ್ಲ ಸರ್? ಎಲ್ಲ ಸರ್. 2014 ಸೆಕೆಂಡ್ ಓನರ್ ವೆಹಿಕಲ್, 60,000 ರೆಕಾರ್ಡೆಡ್ ಓಡಿರೋದು ಸರ್. ಓಕೆ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್, ಏನು ಎಕ್ಸ್ಟ್ರಾ ಖರ್ಚಿಲ್ಲ. ಸೊ ಚೆನ್ನಾಗಿದೆ ಗಾಡಿ ಕೂಡ. ಸೊ ಪ್ರೈಸ್ ಸರ್? ಸರ್ ವಿತ್ NOC 195 ಹೇಳ್ತಾ ಇದ್ದೀನಿ, ವಿತ್ ಕರ್ನಾಟಕ 245 ಹೇಳ್ತಾ ಇರೋದು. ಮೈಂಡ್ ಚೇಂಜ್ ಆಗಿಬಿಟ್ಟಿದೆ ಈಗ ನೀವು ಬಂದಿರೋಸ್ಕರ. 225 ವಿತ್ ಕರ್ನಾಟಕ ಮಾಡಿಸ್ಕೊಡ್ತೀನಿ. ವಿತ್ NOC ಬೇಕಂದ್ರೆ 180,000 ಮಾಡಿಸ್ಕೊಡ್ತೀನಿ. ಹೋಗಿ ಸರ್ 1,80,000 ವಿತ್ NOC ಕೊಡ್ತಾರೆ, 2,25,000 ವಿತ್ KA ಮಾಡ್ಕೊಡ್ತಾರೆ. ನನಗೆ ಕೇಳಿದ್ರೆ ವಿತ್ KA ಆರಾಮಾಗಿ ತಗೊಂಡೋಗಿ ಗಾಡಿನ. 14 ಮಾಡಲ್ ನಾನು 12 ಮಾಡಲ್ ನಿಮ್ಗೆ ಏನ್ ಪ್ರೈಸ್ ಹೇಳಿದೀನಿ KA ರಿಜಿಸ್ಟ್ರೇಷನ್. ಹೌದು ಹೌದು. ಸೊ ನೋಡಿ ಎಲ್ಲೇ ಗೊತ್ತಾಗ್ತಿದೆ ಡಿಫರೆನ್ಸಸ್ ಏನು ಅಂತ ಪ್ರೈಸಿಂಗ್ ಅಲ್ಲಿ. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಒಳ್ಳೆ ಗಾಡಿ ಅನ್ಬೋದು, ಒಂದು ಮಹೇಂದ್ರ ಸ್ಟೈಲ್ ಜೈಲೋ ಇದೆ. ಇದ್ರ ಡೀಟೇಲ್ಸ್ ಸರ್? ಸರ್ 2009 ಸೆಕೆಂಡ್ ಓನರ್. ಗಾಡಿಗೆ ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ ಇಂಟೀರಿಯರ್ ನೋಡಿದೆ ಅಂದ್ರೆ ನಿಮ್ಗೆ ಎಲ್ಲ ಫೀಚರ್ಸ್ ಇದೆ ಸರ್. ಓಕೆ ಓಕೆ ನೋಡ್ಬೋದು, ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಇದೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು ವಿತ್ ಚೆನ್ನಾಗಿದೆ, ಮೇಲ್ಗಡೆ ಕ್ಯಾರಿಯರ್ಸ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು. ನಿಮ್ಗೆ ಇನ್ನೂ 80% ಇದೆ ಸರ್. ಹೌದು ಹೌದು. ಮಹಿಂದ್ರ ಜೈಲೋ ಅದು ನಿಮ್ಗೆ KA ರಿಜಿಸ್ಟ್ರೇಷನ್ ಗಾಡಿ. ಓಕೆ ES6 ವೇರಿಯಂಟು. ಸೊ ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸು ವಿತ್ ಬ್ಯಾಕ್ ಸೈಡ್ ನಿಮ್ಗೆ ಡಿಫಾಗರ್ ವೈಫರು ಎಲ್ಲ ಅವೈಲೇಬಲ್ ಇದೆ ವೆಹಿಕಲ್. ಸೊ ಡೀಸೆಲ್ ವೇರಿಯಂಟ್ ಜೈಲೋ ನೋಡ್ತಾರ ನೋಡಿ. ಸೊ ಪ್ರೈಸ್ ಏನು ಕೊಟ್ಟು ಮಾಡ್ತೀರಾ ಸರ್? ಸರ್ 2009 ಮಾಡಲ್ E6 ವೆಹಿಕಲ್ ಗಾಡಿ ಇದು, ರೇಟ್ ನಿಮ್ಗೆ ಮಾರ್ಕೆಟ್ನಲ್ಲಿ 4 lakhs ವರ್ಗೂ ಇದೆ. ಹೌದೌದು ಸರ್. ನನ್ನ ಕೋಟಿಂಗ್ ಇದು ಗಾಡಿಗೆ 3,25,000 ಕಸ್ಟಮರ್ ಬಂದ್ರೆ 3 lakhs ರೌಂಡ್ ಫಿಗರ್ ಹೋಗಿ ಸರ್. ಓಕೆ ವಿತ್ ಟ್ರಾನ್ಸ್ಫರ್ ಜೊತೆ ಕೊಡ್ತೀನಿ. ವಿತ್ ಟ್ರಾನ್ಸ್ಫರ್ 3 lakhs? ಟ್ರಾನ್ಸ್ಫರ್ 3 lakhs. ಹೋಗಿ. ಓಕೆ ನೋಡಿ, ವಿತ್ ಟ್ರಾನ್ಸ್ಫರ್ ನಿಮಗೆ 3 lakhs ಫೈನಲ್ ಮಾಡ್ಕೊಡ್ತಾರೆ ಈ ಮಹೇಂದ್ರ ಜೈಲೋ 2009 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಡೀಸೆಲ್ ವೇರಿಯಂಟ್. ಓಕೆ ಸರ್. ಸೊ ಹಾಗೆ ಒಂದು ಒಳ್ಳೆ 7-seater ವೆಹಿಕಲ್ ಯಾರಾದ್ರೂ ಮನೆಗೆ ನೋಡ್ತಾ ಇದ್ರೆ ದೊಡ್ಡ ಫ್ಯಾಮಿಲಿಗೆ ಒಂದು ಹೋಂಡಾ ಮೊಬಿಲಿಯೋ ಇದೆ. ಇದ್ರ ಡೀಟೇಲ್ಸ್ ಸರ್? ಸರ್ 2015 ಮಾಡಲ್ ಸೆಕೆಂಡ್ ಓನರ್ ಗಾಡಿ, 78,000 ರೆಕಾರ್ಡೆಡ್ ಓಡಿರೋ ಡೀಸೆಲ್ ವೇರಿಯಂಟ್ ಸರ್. ಓಕೆ ಲಾಂಗ್ ಡ್ರೈವ್ ಒಳ್ಳೆ ಮೈಲೇಜ್ ಸಿಗ್ಬಹುದು ಸರ್ ನಿಮ್ಗೆ ಈ ಗಾಡಿ. ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? 18-20 ಬರ್ಬೋದು ಸರ್. ಸೊ ಆಫ್ಟರ್ ದ ಮಾರ್ಕೆಟ್ ಅಲೋ ವೀಲ್ಸ್ ಅಲ್ಲ ಸರ್? ಹೌದು ಸರ್, ಆಫ್ಟರ್ ದ ಮಾರ್ಕೆಟ್ ಅಲೋ ವೀಲ್ಸ್ ಇದೆ ಸರ್. ಒಳಗಡೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, AC ಪವರ್ ಸ್ಟೀರಿಂಗ್ ಇದೆ, ಪವರ್ ವಿಂಡೋಸ್ ಇದೆ, ಮತ್ತೆ ನಿಮ್ಗೆ ಏರ್ ಬ್ಯಾಗ್ ಬರಲ್ಲ ಇದ್ನಲ್ಲಿ, ಯಾಕಂದ್ರೆ ನಿಮ್ಗೆ EMT ಇದು. ಓಕೆ ಓಕೆ. ಸೊ ನೋಡ್ತಾ ಇರ್ಬೋದು ಚೆನ್ನಾಗಿದೆ ಮೊಬಿಲಿಯೋ, ಒಳ್ಳೆ ಲೆಗ್ ಸ್ಪೇಸ್ ಇರೋ ವೆಹಿಕಲ್ ಕೂಡ ಅನ್ಬೋದು, ಸಕ್ಕದಾಗಿದೆ. ಸೊ 7-seater ವೆಹಿಕಲ್ ಸರ್, ಆರಾಮಾಗಿ 7 ಕುತ್ಕೊಂಡು ಆರಾಮಾಗಿ ಓಡ್ಬೋದು. ಎಲೆಕ್ಟ್ರಿಕ್ ನೋಡ್ತಾ ಇರೋರಿಗೆ ಸ್ವಿಚ್ ಆಗಕ್ಕೆ ಬೆಸ್ಟ್ ವೆಹಿಕಲ್, ಯಾಕಂದ್ರೆ ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ಸ್ವಿಚ್ ಆಗಕ್ಕೆ ಬೆಸ್ಟ್ ವೆಹಿಕಲ್. ಸೊ ಪ್ರೈಸ್ ಹೇಳಿ ಸರ್? ಸರ್ 5,75,000 ಕೋಟಿಂಗ್ ಪ್ರೈಸ್ ಇದೆ ಸರ್. ಫೈನಲ್ ಆಗಿ ಒಂದು ರೌಂಡ್ ಫಿಗರ್ ಹೇಳ್ಬಿಡಿ ಸರ್. ಸರ್ 5,40,000 ಮಾಡಿಸ್ಕೊಡ್ತೀನಿ ನಿಮ್ ಕಡೆಯಿಂದ ಕಸ್ಟಮರ್ ಬಂದೆ. ಹೋಗಿ ಸರ್. ನಾನು 5,50,000 ಅಂತ ಹೇಳ್ಕೊಂಡು. ಇಲ್ಲ ಅಲ್ಲ, ನನಗೆ ಗೊತ್ತು ನೀವು 5,50,000 ಹೇಳ್ತೀರಾ, ನಾನು ಹಂಗೇನು 10,000 ನೀವು ಕಮ್ಮಿ ಮಾಡ್ತೀರಾ ಅಂದ್ರೆ ನಾನೇ ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿರೋದು. ಓಕೆ ನೋಡಿ, 5,40,000 ವಿತ್ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ. ಓಕೆ 5,40,000 KA ಗಾಡಿ ವಿತ್ KA, ಸಾರಿ KA ಗಾಡಿನೇ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡೋಗಿ ನಿಮ್ಮ ಮೊಬಿಲಿಯೋನ. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಬ್ಲ್ಯಾಕ್ ಕಲರ್ ನೋಡ್ತಾ ಇರ್ಬೋದು, ಒಂದು ಚಾರ್ಲೆಟ್ ಆವಿಯೋ ಇದೆ. ಇದ್ರ ಡೀಟೇಲ್ಸ್ ಸರ್? 2007 ಸೆಕೆಂಡ್ ಓನರ್, ಸಾರಿ 2006 ಸೆಕೆಂಡ್ ಓನರ್ ಗಾಡಿ ಇದು. ಸರ್ ಪ್ರೈಸ್ ಬಂದು 1,45,000 FC ಫ್ರೆಶ್ ಆಗಿ FC ಮಾಡಿಸ್ಕೊಡ್ತೀನಿ, ಇನ್ಶೂರೆನ್ಸ್ ಟ್ರಾನ್ಸ್ಫರ್ ಆಗಿ ಫ್ರೀ ಆಗಿರುತ್ತೆ ಸರ್. ಓಕೆ ಓಕೆ. ಸೊ ನೋಡ್ತಾ ಇರ್ಬೋದು ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಸೊ ಫೀಚರ್ಸ್ ಸರ್ ಇದಕ್ಕೆ? ಸರ್ ಇದ್ರಲ್ಲಿ ನಿಮಗೆ 4 windows AC ಪವರ್ ಸ್ಟೀರಿಂಗ್ ಬರುತ್ತೆ ಸರ್. ಓಕೆ ಓಕೆ, ಒಳ್ಳೆ ಗಾಡಿ ಕೂಡ ಅನ್ಬೋದು ಸ್ನೇಹಿತರೆ, ಸಖತ್ತಾಗಿ ಮೇಂಟೈನ್ ಮಾಡಿದ್ರು ಕೂಡ.
ಸೊ ಬ್ಯಾಕ್ ಸೈಡ್ ನಿಮಗೆ D4 ಆಗಲಿ ಎಲ್ಲ ಅವೈಲೇಬಲ್ ಇದೆ ವೆಹಿಕಲ್. ಸೊ ಒಂದ್ಸತಿ ಇನ್ನೊಂದ್ಸತಿ ಪ್ರೈಸ್ ಹೇಳ್ಬಿಡಿ ಸರ್. ಸರ್, 145 ಹೇಳ್ತಾ ಇದ್ದೀನಿ ಸರ್, ನಿಮ್ ಕಡೆಯಿಂದ ಕಸ್ಟಮರ್ ಬಂದ್ರೆ 125 ಮಾಡಿಸ್ಕೊಡ್ತೀನಿ ವಿತ್ FC ಟ್ರಾನ್ಸ್ಫರ್ ಎಲ್ಲ ಮಾಡಿಸಿ. ಓಕೆ, 125 ಸಾರಿಗೆ ಒಂದು ಚವಲೇ ಟ್ಯಾಬ್ಯ 2006 ಸೆಕೆಂಡ್ ವೆಹಿಕಲ್. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ವೇರಿಯಂಟ್ ಸರ್. ಪೆಟ್ರೋಲ್ ವೇರಿಯಂಟ್. ಸೊ ಸ್ನೇಹಿತರೆ, ಇವತ್ತು ಮೂರನೇ ಗಾಡಿ ಎಂಬುದು ಒಂದು ಫಾರ್ಟ್ ಫೀಗೋ ಇದೆ ಇದ್ರ ಡಿಟೈಲ್ ಸಿ ಸರ್. ಸರ್, 2011 ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್, 60,000 ಹೊಡಿರೋದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿನಲ್ಲಿ. ಗಾಡಿ ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ರೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಅದು ಎಲ್ಲ ಏನಿದೆ ಕ್ಲಿಯರ್ ಮಾಡಿಸ್ಕೊಡ್ತೀನಿ. ಒಂದ್ಸತಿ ಆಯಿಲ್ ಚೆಕಪ್ ಎಲ್ಲ ಆಯಿಲ್ ಸರ್ವಿಸ್ ನಮ್ಮ ಕಡೆಯಿಂದ ಮಾಡಿಸ್ಕೊಡ್ತೀನಿ. ಸೊ ಇಂಟೀರಿಯರ್ಸ್ ಅಲ್ಲಿ ನೋಡೋದಾದ್ರೆ ನಿಮ್ಗೆ ಎ ಸಿ ಪವರ್ ಸ್ಟೇರಿಂಗ್, ಫ್ರಂಟ್ ಎಡ್ ಪವರ್ ವಿಂಡೋಸ್ ಎಲ್ಲ ಅವೈಲೇಬಲ್ ವೆಹಿಕಲ್. ಬ್ಯಾಕ್ ನಿಮಗೆ D4 ಕೂಡ ಇದೆ. ಡೀಸೆಲ್ ಅಲ್ಲ ಸರ್ ಇದು? ಸರ್, ಡೀಸೆಲ್ ಸರ್. ಓಕೆ, ಎರಡು ಡೀಸೆಲ್ ಒಂದು ಪೆಟ್ರೋಲ್ ಇದೆ ಇವತ್ತು. ಹೌದು ಸರ್. ಸೊ ನೋಡ್ತಾ ಇರ್ಬೋದು ಸರ್, ಬೀಟ್ ನಲ್ಲಿ ಮೂರು ಗಾಡಿ ಇದೆ, ಫೀಗೋ ನಲ್ಲಿ ಮೂರು ಗಾಡಿ ಇದೆ ಸರ್, ನಿಮಗೆ ಪೋಲೋ ಎರಡು ಇದೆ. ಸೊ ನೋಡಿ, ತುಂಬಾನೇ ಆಪ್ಷನ್ಸ್ ಇದೆ, ಗಾಡಿ ಕಲರ್ ಅಲ್ಲೂ ಆಪ್ಷನ್ಸ್ ಇದೆ ನಿಮಗೆ. ಸೊ ಈ ಗಾಡಿ ನೇಮ್ ಪ್ರೈಸ್ ಕೋಟ್ ಮಾಡ್ತೀರಾ ಸರ್? ಸರ್, 1,75,000 ವಿತ್ NOC ಕೋಟಿಂಗ್ ಇರೋದು. 11 ಮಾಡೆಲ್ ಸೆಕೆಂಡ್ ಓನರ್ ವಿತ್ KA ಸರ್, ವಿತ್ ಕರ್ನಾಟಕ. ನನ್ನ ಐಡಿಯಾ ಇರೋದು 245. ನಾನ್ ಡೈರೆಕ್ಟ್ ಆಗಿ 210 ಗೆ ಮಾಡ್ಸ್ಕೊಡ್ತೀನಿ ವಿತ್ ಕರ್ನಾಟಕ ಹೋಗಿ ಸರ್. ಓಕೆ, 2,10,000 ಗೆ ಡೀಸೆಲ್ ವೇರಿಯಂಟ್ ಒಂದು ಫಾರ್ಡ್ ಫೀಗೋ ಸಿಕ್ಕದೆ, ಬೇಗ ಬಂದ್ರೆ ಬೇಗ ತಗೊಂಡು ಕರ್ನಾಟಕ ರಿಜಿಸ್ಟ್ರೇಷನ್ 11 ಮಾಡೆಲ್ ಅದು. ಇನ್ನು ಮುಂದೆ ಬಂದೆ ಅಂದ್ರೆ ಒಂದು 1,500 ಕಮ್ಮಿ ಮಾಡ್ಸ್ಕೊಡ್ತೀನಿ ಹೋಗಿ ಸರ್. ಓಕೆ, ಅದ್ರಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಸ್ಕೊಡ್ತಾರೆ, ತಲೆ ಕೆಡ್ಸ್ಕೊಬಿಡಿ. ನೋಡ್ತಾ ಇರ್ತೀರಾ, ಯಾರಾದ್ರೂ ಒಂದು ಸ್ಕೋಡ ರ್ಯಾಪಿಡ್ ಬೇಕುಪ್ಪ, ಚೆನ್ನಾಗಿರೋದು ಒಂದು ಒಳ್ಳೆ ಗಾಡಿ ಕೂಡ ಅಂತ ಕೆಲವರಿಗೆ ಒಂದು ಸ್ಕೋಡ ರ್ಯಾಪಿಡ್ ಇದೆ ಡಿಟೇಲ್ ಸಿ ಸರ್. ಸರ್, 2013 ಸಿಂಗಲ್ ಓನರ್ ಗಾಡಿ, 90,000 ನೋಡಿರೋದು. ಡೀಸೆಲ್ ವೇರಿಯಂಟ್, ಆಂಬಿಷನ್ ಪ್ಲಸ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಗಾಡಿನಲ್ಲಿ. ಓಕೆ, ಅಲೋ ವೀಲ್ಸ್ ಇರುತ್ತೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿನಲ್ಲಿ. ಹೌದೌದು. ಸೊ ಫೀಚರ್ಸ್ ಇದಕ್ಕೆ ಸರ್? AC ಪವರ್ ಸ್ಟೇರಿಂಗ್, 4 ವಿಂಡೋಸ್, ಒಂದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ ಓಕೆ. ಸೊ ಯಾರಾದ್ರೂ ನೋಡಿ ರ್ಯಾಪಿಡ್ ನೋಡೋರಿಗೆ ಚೆನ್ಲಾಗಿದೆ ಗಾಡಿ ಕೂಡ. ಸೊ ಬೇರೆ AC ಕೂಡ ಅವೈಲೇಬಲ್ ಇದೆ ವೆಹಿಕಲ್ ಅಲ್ಲಿ ನೋಡಬಹುದು. ಬೇರೆ AC ಮತ್ತೆ ಒಳ್ಳೆ ಲೆದರ್ ಸೀಟ್ಸು, ಬ್ರ್ಯಾಂಡ್ ನ್ಯೂ ಟೈರ್ಸ್, ಅಲಾಯ್ಸು ಸಕ್ಕದಾಗಿದೆ. ಸೊ ಗಾಡಿ ಕಂಪ್ಲೀಟ್ಲಿ ಒಂಥರ ರೆಡಿ ಟು ಡ್ರೈವ್ ಆಗಿ ನಿಂತಿದೆ ಗಾಡಿ. ಡೀಸೆಲ್ ಅಲ್ಲ ಸರ್ ಇದು? ಹೌದು ಸರ್, ಡೀಸೆಲ್ ವೇರಿಯಂಟ್. ಸೊ ಪ್ರೈಸ್ ಹೇಳಿ ಸರ್? ಸರ್, ಈ ಗಾಡಿ ಪ್ರೈಸ್ ವಿತ್ NOC 3,50,000 ಹೇಳ್ತಾ ಇದ್ದೀನಿ. ವಿತ್ ಕರ್ನಾಟಕ 4,50,000 ಹೇಳ್ತಾ ಇದ್ದೀನಿ. ಓಕೆ ಸರ್, ನಿಮ್ ಕಡೆಯಿಂದ ಕಸ್ಟಮರ್ ಬಂದ ಅಂದ್ರೆ 3,25,000 ವಿತ್ NOC, ವಿತ್ ಕರ್ನಾಟಕ ಬೇಕಂದ್ರೆ 4,00,000 ಗೆ ಮಾಡಿಸ್ಕೊಡ್ತೀನಿ ಸರ್. ರೌಂಡ್ ಫಿಗರ್, ರೌಂಡ್ ಫಿಗರ್ 4,00,000 ಗೆ ನಿಮ್ಗೆ ಒಂದು ಸ್ಕೂಟರ್ ಮಾಡಲ್ ಯಾರು ಮಾರ್ಕೆಟ್ ನಲ್ಲಿ ಕೊಟ್ಬಿಟ್ಟೆ ಅಂದ್ರೆ ಗಾಡಿ ನಾನು ಫ್ರೀ ಕೊಡ್ತೀನಿ ಸರ್. ಯಾರು ಕೊಡಕ್ ಆಗಲ್ಲ, ಅದು ಆಲ್ಮೋಸ್ಟ್ ಲೈಕ್ ನಿಮ್ಗೆ ಆಲ್ಮೋಸ್ಟ್ ಲೈಕ್ ಒಂದು 75,000-85,000 ಉಳಿಸ್ತಾ ಇದ್ರಾ ಹೌದು ಕಂಪೇರ್ ಟು ಮಾರ್ಕೆಟ್ ಪ್ರೈಸ್ ಅಲ್ಲಿ. ಸೊ ಬೇಗ ಬಂದ್ರೆ ಬೇಗ ತಗೊಂಡೋಗ್ಬೋದು ವೆಹಿಕಲ್, ಯಾಕಂದ್ರೆ ಇವೆಲ್ಲ ಫಾಸ್ಟ್ ಮೂವಿಂಗ್ ವೆಹಿಕಲ್, ರ್ಯಾಪಿಡ್ ಫಾಸ್ಟ್ ಮೂವಿಂಗ್ ಅಂದ್ರೆ ಫಾಸ್ಟ್ ಮೂವಿಂಗ್ ವೆಹಿಕಲ್. ಮತ್ತೆ ಇದ್ರಿಗೆ ಸ್ಟಾಪ್ ಆಗಲ್ಲ, ಇನ್ನು ನಿಮ್ಗೆ 3 ರ್ಯಾಪಿಡ್, 1 ಸೂಪರ್ಬ್, ಇನ್ನು ಗಾಡಿಗಳು ಬರ್ತಾ ಇದೆ. ಓಕೆ, ನೆಕ್ಸ್ಟ್ ವೀಕ್ ನೀವು ತಿರ್ಗಾ ಬಂದೆ ಅಂದ್ರೆ ನಿಮ್ಗೆ ತಿರ್ಗಾ ಜಾಸ್ತಿ ಸ್ಟಾಕ್ ಅನ್ಸುತ್ತೆ ಇಲ್ಲಿ. ಓಕೆ ನೋಡಿ, ಅಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಹೇಳ್ತಿದ್ದಾರೆ, ಯಾಕಂದ್ರೆ ಅಷ್ಟೊಂದು ಬೇಗ ಬೇಗ ಮೂವ್ ಆಗುತ್ತೆ ಇಲ್ಲ ಅದಕ್ಕೋಸ್ಕರನೇ.